ರಷ್ಯಾದಿಂದ ನಾವು ತಿಂಗಳಲ್ಲಿ ಎಷ್ಟು ತೈಲ ಖರೀದಿಸ್ತೇವೋ ಯುರೋಪ್ ಒಂದು 1/20 ಅಷ್ಟು ಖರೀದಿಸ್ತಾ ಇದೆ. ಹೀಗಿರುವಾಗ ಉಪದೇಶ ನೀಡಬೇಕಾಗಿರೋದು ನಮಗಲ್ಲ, ಯುರೋಪಿಗೆ. ರಷ್ಯಾ ಉಕ್ರೇನ್ ಸಂಘರ್ಷದ ಸಂದರ್ಭದಲ್ಲಿ ಎಲ್ಲರೂ ನಿಯಮ ಪಾಲನೆ ಬಗ್ಗೆ ಮಾತಾಡ್ತಿದ್ದಾರೆ, ಆದರೆ ಏಷ್ಯಾದಲ್ಲಿ ಆಕ್ರಮಣದ ಸ್ಥಿತಿ ಉದ್ಭವಿಸಿದಾಗಲೆಲ್ಲ ಪಾಶ್ಚಾತ್ಯರು ನಮಗೆ ಹೇಳಿದ್ದೇನು, ವ್ಯಾಪಾರ ಹೆಚ್ಚಿಗೆ ಮಾಡಿ ಪರಿಸ್ಥಿತಿ ಬದಲಾಗುತ್ತೆ ಅಂತ. ಕೊನೆ ಪಕ್ಷ ನಾವೀಗ ಯುರೋಪಿಗೆ ಅಂತ ಉಪದೇಶ ಕೊಡ್ತಾ ಇಲ್ಲ. ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡೋ ಅಧಿಕಾರ ತಮಗ್ ಮಾತ್ರ ಇದೆ ಅನ್ನೋ ತರದ ವರ್ತನೆಯನ್ನ ಪಾಶ್ಚಾತ್ಯರು ಬಿಡಬೇಕು. ಯಾಕಂದ್ರೆ ಪಾಶ್ಚಾತ್ಯವಲ್ಲದ ದೇಶಗಳಲ್ಲೇ ಪ್ರಜಾಪ್ರಭುತ್ವದಡಿ ಬದುಕ್ತಿರೋರ ಜನಸಂಖ್ಯೆ ಹೆಚ್ಚಿಗೆ ಇದೆ. ಇವೆಲ್ಲ ಭಾರತದ ವಿದೇಶ ಮಂತ್ರಿ ಎಸ್ ಜೈಶಂಕರ್ ಅವರ ಮಾತಿನ ಸ್ಯಾಂಪಲ್ಗಳು. ಖಚಿತತೆ, ಆತ್ಮವಿಶ್ವಾಸ, ತಾರ್ಕಿಕತೆ ಜೊತೆ ಭಾರತವನ್ನ ಜಗತ್ತಿನ ವೇದಿಕೆಗಳಲ್ಲಿ ಜೈಶಂಕರ್ ಪ್ರಸ್ತುತಪಡಿಸ್ತಿರೋ ರೀತಿ ಅವರಿಗೆ ಅಭಿಮಾನಿಗಳನ್ನ ಹುಟ್ಟಾಕ್ತಾ ಇದೆ. ಎಸ್ ಜೈಶಂಕರ್ ಯಾಕೆ ಸ್ಟ್ರಾಂಗ್? ಅವ್ರು ಬೆಳೆದಿರೋ ಪರಿಸರವೇ ಅಂಥದ್ದು. ಇವರ ತಂದೆ ಕೆ ಸುಬ್ರಹ್ಮಣ್ಯನ್ ಕೂಡ ನಾಗರಿಕ ಸೇವಾ ಅಧಿಕಾರಿ. ಇತಿಹಾಸಕಾರ ಸಂಜಯ್ ಸುಬ್ರಹ್ಮಣ್ಯಂ ಮತ್ತೆ ಐಎಎಸ್ ಅಧಿಕಾರಿ ಎಸ್ ವಿಜಯ್ ಕುಮಾರ್ ಇವರ ಸಹೋದರರು. ನಂತರ 1977 ಇವರು ನಾಗರಿಕ ಸೇವೆ ಪರೀಕ್ಷೆ ಪಾಸಾಗಿ ವಿದೇಶ ಆಡಳಿತ ಸೇವೆ ಸೇರ್ಕೊಂಡ್ರಲ್ಲ, ಅಲ್ಲಿಂದ ಅವರ ಕರಿಯರ್ ರೂಪುಗೊಂಡ ರೀತಿಯೂ ಕೂಡ ಬಹಳ ಅನನ್ಯವಾಗಿದೆ. ಜೈಶಂಕರ್ ಬೇರೆ ಬೇರೆ ಅವಧಿಗಳಲ್ಲಿ ಅಮೆರಿಕದಲ್ಲಿ ರಾಯಭಾರ ಕೆಲಸ ಮಾಡಿದ್ದಾರೆ, ಹಾಗೇನೆ ಚೀನಾದಲ್ಲಿ ಅತಿ ಹೆಚ್ಚಿನ ಕಾಲ ಕಾರ್ಯನಿರ್ವಹಿಸಿದ ದಾಖಲೆಯೂ ಇವರ ಪಾಲಿಗಿದೆ. ರಷ್ಯಾ, ಸಿಂಗಾಪುರ್, ಜಪಾನ್ ಹೀಗೆ ಪ್ರಮುಖ ದೇಶಗಳಲ್ಲೆಲ್ಲ ರಾಯಭಾರ ನಿಭಾಯಿಸಿರೋ ಇವರಿಗೆ ಇವತ್ತು ಯಾವ ಕಡೆಯಿಂದ ಪ್ರಶ್ನೆ ಸಮಸ್ಯೆ ತೂರಿ ಬಂದರೂ ಅದನ್ನು ನಿಭಾಯಿಸುವಂತ ವಿವೇಚನೆ ಮತ್ತು ಕೌಶಲ ಮೈಗೂಡಿದೆ. ಪಾಶ್ಚಾತ್ಯರಿಗೆ ಅವರದ್ದೇ ಆದ ಭಾಷೆ ದಾಟಿಯಲ್ಲಿ ಉತ್ತರ ಕೊಡ್ತಾ ಇರೋ ಅವರ ತಾಕತ್ತು ಸಿದ್ಧಿಸಿರೋದಕ್ಕೂ ಅವರ ಈ ಅನುಭವವೇ ಕಾರಣ. ಇಂಥ ಒಂದು ಪ್ರತಿಭೆಯನ್ನ ಸಚಿವರಾಗಿ ತಂದು ದುಡಿಸ್ಕೊಳ್ತಿರೋ ಮೋದಿ ಸರ್ಕಾರಕ್ಕೂ ಒಂದು ಮಟ್ಟದ ಶ್ರೇಯಸ್ಸು ಸಲ್ಲಬೇಕು. ವಿದೇಶ ಕಾರ್ಯದರ್ಶಿಯಾಗಿ 2017 ನಿವೃತ್ತರಾಗಬೇಕಾಗಿದ್ದಂತಹ ಇವರ ಸೇವೆಯನ್ನ 1 ವರ್ಷದ ಅವಧಿಗೆ ಹೆಚ್ಚು ಮಾಡಲಾಗಿತ್ತು. ನಂತರ 2018 ನಿವೃತ್ತಿ ಆದ ನಂತರ ಅವರು ಟಾಟಾ ಸನ್ಸ್ ಕಂಪನಿಯನ್ನ ಸೇರ್ಕೊಂಡ್ರು. ಕಾರ್ಯದರ್ಶಿ ಹುದ್ದೆಯಲ್ಲಿರೋ ವ್ಯಕ್ತಿಗಳು ಹೀಗೆ ನಿವೃತ್ತಿ ನಂತರ ಖಾಸಗಿ ಕಂಪನಿ ಸೇರ್ಕೊಳ್ಳೋಕೆ ಒಂದು ಕೂಲಿಂಗ್ ಪೀರಿಯಡ್ ಅಂತ ಇರುತ್ತೆ, ಒಂದು ಸ್ವಲ್ಪ ಅವಧಿ ಅದಕ್ಕೆ ಪ್ರತಿಬಂಧ ಇದ್ದಿರುತ್ತೆ. ಆದರೆ ಮೋದಿ ಸರ್ಕಾರ ಈ ವಿಚಾರದಲ್ಲಿ ಇವರಿಗೊಂದು ರಿಲ್ಯಾಕ್ಸೇಷನ್ ಕೊಡ್ತು. 2019 ಯಾರೂ ಊಹಿಸದ ರೀತಿಯಲ್ಲಿ ಇವರನ್ನ ವಿದೇಶ ಮಂತ್ರಿಯನ್ನಾಗಿ ಸಂಪುಟಕ್ಕೆ ತೆಗೆದುಕೊಂಡ್ರು ನರೇಂದ್ರ ಮೋದಿ. ಆ ನಿರ್ಧಾರ ಎಷ್ಟು ಅತ್ಯುತ್ತಮವಾದದ್ದು ಅನ್ನೋದನ್ನ ಜೈಶಂಕರ್ ಪ್ರತಿ ಬಾರಿಯೂ ಪ್ರೂವ್ ಮಾಡ್ತಾ ಇದ್ದಾರೆ.